ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗ್ತಾ ಇದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಿಸಲು ಸಿದ್ಧರಾಗಿದ್ದೇವೆ ಆದರೆ ಸ್ವಾತಂತ್ರ್ಯದ ಹಿಂದಿನ ಕರಾಳ ಕಥೆಗಳು ಇತಿಹಾಸದ ಪುಟದಲ್ಲಿ ಶಾಶ್ವತವಾಗಿ ಮುಚ್ಚಿ ಹೋಗಿವೆ ಈ ಸಂದರ್ಭದಲ್ಲಾದರೂ ಅವತ್ತು ಏನಾಯಿತು ಲಕ್ಷ ಲಕ್ಷ ಹಿಂದೂಗಳು ಹೇಗೆ ಬಲಿಯಾದರು ಅನ್ನುವಂತದನ್ನ ಇವತ್ತಿನ ಜನರೇಷನ್ ಗೆ ಹೇಳದಿದ್ರೆ ಹೇಗೆ ಅದಕ್ಕೆ ಸ್ವಾತಂತ್ರ್ಯದ ಹಿಂದಿನ ಕರಾಳ ಮುಖವನ್ನ ಅನಾವರಣ ಮಾಡುತ್ತಾ ಇದೀನಿ ಇವತ್ತಿನ ಸ್ಪಾಟ್ ಲೈಟ್ ನಲ್ಲಿ ನಾನು ಮುಮ್ತಾಜ್ ಅವತ್ತು 1947 ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋದಾಗಿ ಹೇಳಿಯಾಗಿತ್ತು ಆದರೆ ಅದೇ ಸಮಯಕ್ಕೆ ರಾಜಕೀಯ ಮೇಲಾಟಗಳು ಕೂಡ ಶುರು ಆದವು ಯಾರು ಇನ್ನು ಮುಂದೆ ಈ ದೇಶದ ಚುಕ್ಕಾಣಿ ಹಿಡಿಬೇಕು ಅನ್ನುವಂತ ಪ್ರಶ್ನೆ ಬಂದಾಗ ಆ ರೇಸಲ್ಲಿ ಹಲವರು ಬಂದು ನಿಂತರು ಆಗ ಶುರುವಾಗಿದೆ ಹಿಂದೂ ಮುಸ್ಲಿಂ ತಿಕ್ಕಾಟ ಯಾರ ಕೊಡುಗೆ ಏನು ಅನ್ನುವಂತ ವಿಚಾರ ಬಂದಾಗ ಮೊಹಮ್ಮದ್ ಅಲಿ ಜಿನ್ನಾ ಅನ್ನುವಂತ ರಾಕ್ಷಸ ತಾನೇ ಚುಕ್ಕಾಣಿ ಹಿಡಿಬೇಕು ಅಂತ ಹಠಕ್ಕೆ ಬಿದ್ದ ಯಾವಾಗ ಇದು ತಾರಕಕ್ಕೇರಿತೋ ಅಖಂಡ ಭಾರತವನ್ನ ವಿಭಜನೆ ಮಾಡುವಂತ ಐಡಿಯಾ ಕೊಡ್ತಾನೆ ಮೊಹಮ್ಮದ್ ಅಲಿ ಜಿನ್ನಾ ಯಾವುದೇ ಕಾರಣಕ್ಕೂ ಮಹಾತ್ಮ ಗಾಂಧೀಜಿ ದೇಶ ಓಡಿಯೋದಕ್ಕೆ ಒಪ್ಪೋದಿಲ್ಲ ಆದರೆ ಎರಡು ದೇಶವಾದರೆ ಎರಡು ನಾಯಕರ ಆಯ್ಕೆ ಕೂಡ ಅಂತ ಫೈನಲಿ ವಿಭಜನೆಗೆ ಒಪ್ತಾರೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಹಾಗೂ ಹಿಂದೂಸ್ತಾನ್ ವಿಭಜನೆ ಆಯಿತು ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನ ಮುಸಲ್ಮಾನರಿಗೆಂದೇ ಪಾಕಿಸ್ತಾನವಾಗಿ ವಿಭಜನೆ ಆಗುತ್ತೆ ಹಿಂದೂಗಳಿಗೆ ಹಿಂದೂಸ್ತಾನ ಅಂತ ನಿರ್ಧಾರ ಆಗುತ್ತೆ ಇಲ್ಲಿರುವಂತಹ ಮುಸಲ್ಮಾನರು ಅಲ್ಲಿಗೆ ಹೋಗಬೇಕು ಅಲ್ಲಿರುವಂತಹ ಹಿಂದೂಗಳು ಭಾರತಕ್ಕೆ ಬರಬೇಕು ಅಂತ ನಿರ್ಧಾರ ಆಗುತ್ತೆ ಅಲ್ಲಿದ್ದ ಹಿಂದೂಗಳೇನು ಇಲ್ಲಿಗೆ ಬಂದ್ರು ಆದರೆ ಸಹಿಷ್ಣು ಭಾರತೀಯರು ಇಲ್ಲೇ ಉಳ್ಕೊಳ್ತೀವಿ ಅಂತ ಮುಸಲ್ಮಾನರನ್ನ ಇಲ್ಲಿಯೇ ಉಳಿಸ್ಕೊಂಡ್ರು ಇಲ್ಲಿಂದ ಹೃದಯ ವಿದ್ರಾವಕ ಕಥೆ ತೆರೆದುಕೊಳ್ಳುತ್ತೆ ಭಾರತದ ರೈಲ್ವೆ ಸ್ಟೇಷನ್ಗಳಲ್ಲಿ ಗಡಿಗಳಲ್ಲಿ ಭಾರತೀಯ ಹಿಂದೂಗಳು ಪಾಕಿಸ್ತಾನದಿಂದ ಬರುವ ತಮ್ಮ ಬಂಧುಗಳಿಗಾಗಿ ಕಾದು ನಿಲ್ತಾರೆ ಅಲ್ಲಿಂದ ಅವರ ಬಂಧುಗಳು ನೆಂಟರು ಎಲ್ಲರೂ ಟೆಂಪೋ ಹಾಗೂ ರೈಲುಗಳಲ್ಲಿ ಬರ್ತಾರೆ ಆದರೆ ಅವರು ಯಾರೂ ಕೂಡ ಜೀವಂತವಾಗಿ ಬರಲಿಲ್ಲ ರೈಲಿನ ಬೋಗಿಗಳೆಲ್ಲ ರಕ್ತ ಸಿಕ್ತವಾಗಿತ್ತು ಅದಿಷ್ಟು ದೇಹದ ರುಂಡಮುಂಡ ಬೇರೆ ಬೇರೆ ಆಗಿತ್ತು ಲಾಹೋರ್ನಿಂದ ಬಂದಂತಹ ರೈಲೊಂದರಲ್ಲಿ ರೈಲಿನ ಒಳಗೆ ಮಾತ್ರವಲ್ಲದೆ ಹೊರಗೂ ಕೂಡ ಹಿಂದೂಗಳ ಹೆಣವನ್ನ ಕಟ್ಟಿ ಭಾರತಕ್ಕೆ ಕಳಿಸಲಾಗಿತ್ತು ಬ್ರಿಟಿಷರು ಇದನ್ನೆಲ್ಲ ನೋಡಿಯೂ ಸುಮ್ಮನಿದ್ರು ಮುಸ್ಲಿಂ ಲೀಗ್ಗೆ ಅವರ ಬೆಂಬಲ ಜಾಸ್ತಿನೇ ಇತ್ತು ಮೊಹಮ್ಮದ್ ಅಲಿ ಜಿನ್ನಾ ಬೆನ್ನಿಗೆ ನಿಂತಂತಹ ಬ್ರಿಟಿಷರು ಈ ಅಮಾನವೀಯ ಘಟನೆ ಯಾವತ್ತೂ ಕೂಡ ಇತಿಹಾಸದ ಪುಟ ಸೇರದ ಹಾಗೆ ಮಾಡಿಬಿಟ್ರು ಸ್ವಾತಂತ್ರ್ಯ ಭಾರತಕ್ಕೆ ಸಂಭ್ರಮ ಆಗಿ ಇರಲಿಲ್ಲ ಅಲ್ಲೊಂದು ಸೂತಕದ ಛಾಯೆ ಆವರಿಸಿತ್ತು 40% ಹಿಂದೂಗಳಿದ್ದ ಪಾಕಿಸ್ತಾನದಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ 8%-10% ಆಗಿಬಿಟ್ಟಿದ್ರು ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ 4 ವರ್ಷ ಕಳೆದುಕೊಂಡಂತಹ ಸೈನಿಕರ ಅರ್ಧದಷ್ಟು ಜನರನ್ನ ಒಂದೇ ಒಂದು ರಾತ್ರಿ ಭಾರತ ಕಳೆದುಕೊಂಡಿತ್ತು ಹಿಂದೂಗಳ ಮಾರಣ ಹೋಮ ಆಗೋಯ್ತು ಸಿಕ್ಕ ಸಿಕ್ಕ ಹಿಂದೂಗಳನ್ನ ತುಂಬಾ ಕ್ರೂರವಾಗಿ ಕತ್ತರಿಸಿ ಹಾಕಿದ್ರು ಹಿಂದೂ ಹೆಣ್ಣು ಮಕ್ಕಳನ್ನ ಅವರ ಕುಟುಂಬದಿಂದ ಬೇರ್ಪಡಿಸಿ ಗುಂಪು ಗುಂಪಾಗಿ ಅತ್ಯಾಚಾರ ಮಾಡಿ ಅವರ ಸ್ತನಗಳನ್ನು ಕಡಿದು ಕೊಲೆ ಮಾಡಿದ್ರು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತಹ ಹಿಂದೂ ಹೆಣ್ಣು ಮಕ್ಕಳ ಸಂಖ್ಯೆ 2 ಲಕ್ಷಕ್ಕೂ ಅಧಿಕ ಅಂತ ಹೇಳಲಾಗುತ್ತೆ ಆ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿತ್ತು ದೇಶ ವಿಭಜನೆ ಹೆಸರಲ್ಲಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ಆಗೋಯ್ತು ಅವತ್ತು ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲಿರುವಂತಹ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಲಿ ಅಲ್ಲಿರುವಂತಹ ಎಲ್ಲ ಹಿಂದೂಗಳು ಭಾರತಕ್ಕೆ ಬರಲಿ ಅಂತ ಪಾಕಿಸ್ತಾನದಲ್ಲಿ ಆಸ್ತಿ ಪಾಸ್ತಿ ಹೊಂದಿದ್ದಂತಹ ಕೆಲವು ಹಿಂದೂಗಳು ಅಲ್ಲೇ ಉಳಿತೀವಿ ಅಂತ ಹೇಳಿದ್ರು ಆದರೆ ಅದಕ್ಕೆ ಸಿಕ್ಕ ಉತ್ತರ ಸಾವು ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆಗಿದೆ ಎಲ್ಲ ಹಿಂದೂಗಳು ಪಾಕಿಸ್ತಾನವನ್ನು ಬಿಟ್ಟು ಭಾರತಕ್ಕೆ ಹೋಗಬೇಕು ಅಂತ ಕಟ್ಟಪ್ಪಣೆ ಆಯಿತು ಆದರೆ ಇಲ್ಲಿದ್ದಂತಹ ಮುಸಲ್ಮಾನರಲ್ಲಿ ಸಾಕಷ್ಟು ಜನ ಇಲ್ಲೇ ಇರ್ತೀವಿ ಅಂತ ಅಂದಿದ್ದಕ್ಕೆ ಗಾಂಧೀಜಿ ಒಪ್ಪಿಗೆಯನ್ನು ನೀಡ್ತಾರೆ ಇಲ್ಲಿ ಕಳೆದ 75 ವರ್ಷದಲ್ಲಿ ಮುಸಲ್ಮಾನರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗಿದೆ ಆ್ಯಂಡ್ ನಮ್ಮಂತಹ ಅದೆಷ್ಟೋ ಮುಸಲ್ಮಾನರು ಇಲ್ಲಿ ನೆಮ್ಮದಿಯಾಗಿದ್ದೇವೆ
ಆದರೆ ಭಾರತದಿಂದಲೇ ವಿಭಜನೆಯಾದಂತಹ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಇವತ್ತಿಗೂ ಹಿಂದೂಗಳನ್ನು ಕೊಚ್ಚಿ ಕೊಚ್ಚಿ ಕೊಲ್ತಾ ಇದ್ದಾರೆ. ಆದರೂ ಭಾರತ ಅಸಹಿಷ್ಣು ಅನ್ನೋರಿಗೆ ಏನು ಹೇಳಬೇಕು? ಅಹಿಂಸೆಯ ಮಾರ್ಗದಿಂದ ಸ್ವಾತಂತ್ರ್ಯ ಬಂತು ಅನ್ನುವ ಮುಂದೆ ಈ ಹಿಂಸೆಯನ್ನು ನೆನಪು ಮಾಡಿಕೊಳ್ಳಿ. ಸ್ವಾತಂತ್ರ್ಯಕ್ಕಾಗಿ ಕತ್ತಿ ಹಿಡಿದು ಆಯುಧವನ್ನು ಹಿಡಿದು ಹೋರಾಡಿದ ಸ್ವಾತಂತ್ರ್ಯ ವೀರರಿಗೆ ಅಹಿಂಸೆಯ ಹೆಸರಲ್ಲಿ ಅವಮಾನವಾಗಿದೆ. ಯಾರದ್ದೋ ರಾಜಕೀಯ ಲಾಭಕ್ಕೆ ದೇಶ ವಿಭಜನೆಯಾಗಿದ್ದು ಮಾತ್ರವಲ್ಲದೆ 24 ಲಕ್ಷ ಹಿಂದೂಗಳ ನರಮೇಧ ಆಗಿದೆ. 2 ಲಕ್ಷ ಅಕ್ಕ ತಂಗಿಯರ ಮೇಲೆ ಅತ್ಯಾಚಾರವಾಗಿದೆ. ಈ ನೋವು ಮರೆಯೋದು ಹೇಗೆ? ಸಾಧ್ಯನೇ ಇಲ್ಲ. ಇದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಕರಾಳ ಪುಟಗಳ ಅನಾವರಣ. 75 ವರ್ಷದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಜೊತೆಗೆ ಅಂದು ಬಲಿಯಾದ ಲಕ್ಷಾಂತರ ಹಿಂದೂಗಳಿಗೂ ಕೂಡ ನಮನವನ್ನು ಸಲ್ಲಿಸಲೇಬೇಕು. ಜೈ ಹಿಂದ್, ಜೈ ಭಾರತ್ ಮಾತಾ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.